ಸಿಎಂ ದೆಹಲಿಗೆ ಹೋಗಿ ಬಂದ್ರು ಸಂಪುಟ ಸಸ್ಪೆನ್ಸ್ ಹಾಗೆ ಇದೆ. ಮತ್ತೆ ಸಚಿವ ಸಂಪುಟ ವಿಸ್ತರಣೆ ನೆರೆಗುದಿಗೆ ಬಿತ್ತ. ಸಂಪುಟ ಸೂತ್ರಕ್ಕೆ ಹೈಕಮಾಂಡ್ ಲೆಕ್ಕಾಚಾರ ಏನು? ಕಾರ್ಯಕಾರಿಣಿ ಆದಮೇಲೆ ಒಂದು ಚಿತ್ರಣ ಸಿಗಬಹುದು ಅಂತ ಊಹಿಸಲಾಗಿತ್ತು. ಆದರೆ ಅಂತ ಯಾವ ಬೆಳವಣಿಗೆಯೂ ಆಗಿಲ್ಲ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲೂ ಕೂಡ ಸಂಪುಟ ವಿಚಾರ ಚರ್ಚೆಯಾಗಿಲ್ಲ. 2 ದಿನಗಳ ಕಾಲ ನಡೆಯಿತು ಬಿಜೆಪಿ ಕಾರ್ಯಕಾರಿಣಿ. राज्य घटकद हिरिय नायकरु इद्रू कूड़ा ई चर्चे आगिदे. संपुट विस्तरणे बग्गे स्पष्ट उत्तर कोट्टिल्ल बीजेपी नायकरु. विस्तरणेयागबहुदु इल्ल आगदेयू इरबहुदु अंत अड्डगोडे मेले दीप इट्टंते नायकरु मातनाडिदारे. समयावकाशद कोरतेय हिन्नेले संपुट विस्तरणेय चर्चेयागिल्ल. 16 प्रमुख विषयगळ कुरितु महत्वद चर्चे नडेयितु. हीगागि संपुट विस्तरणे कुरितु यावुदे चर्चेयागिल्ल अंतिदारे. ಚುನಾವಣೆಗೆ ಕೇವಲ 3 ತಿಂಗಳು ಮಾತ್ರ ಬಾಕಿ ಇದೆ. ಈ ವೇಳೆ ವಿಸ್ತರಣೆ ಅಗತ್ಯ ಇಲ್ಲ ಅನ್ನೋದು ಕೂಡ ಕೆಲ ನಾಯಕರ ಅಭಿಪ್ರಾಯ. ಸದ್ಯ ವಿಧಾನಸಭಾ ಚುನಾವಣೆಯ ತಯಾರಿಯಲ್ಲಿ ರಾಜ್ಯ ಬಿಜೆಪಿ ಪಡೆ ನಿರತವಾಗಿದೆ. ಅತಿ ಹೆಚ್ಚು ಸಮಯ ಕರ್ನಾಟಕದ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ ಕಾರ್ಯಕಾರಿಣಿಯಲ್ಲಿ. ಆದರೆ ಸಂಪುಟ ವಿಚಾರ ಮಾತ್ರ ಚರ್ಚೆಯಾಗಿಲ್ಲ. ಸಂಪುಟದ ಬಗ್ಗೆ ಚರ್ಚಿಸೋದಕ್ಕೆ ಬೊಮ್ಮಾಯಿಗೆ ಅವಕಾಶ ಸಿಕ್ಕಿಲ್ಲ. ಬೊಮ್ಮಾಯಿ ಬಿಎಸ್ವೈ ಸಿಟಿ ರವಿ ಸೇರಿ ದೆಹಲಿಯಲ್ಲಿ ರಾಜ್ಯದ 8 ನಾಯಕರು ಹೋಗಿದ್ರು. 2 ತಿಂಗಳಾದರೂ ಕೂಡ ಮಂತ್ರಿಯಾಗಬೇಕು ಅನ್ನೋರಿಗೆ ಹಾಗಿದ್ರೆ ನಿರಾಸೆನಾ? ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಈಶ್ವರಪ್ಪ ಕೂಡ ದೆಹಲಿಯಲ್ಲಿ. ಆದರೆ ಸಂಪುಟದ ಬಗ್ಗೆ ಚರ್ಚಿಸೋದಕ್ಕೆ ಬೊಮ್ಮಾಯಿಗೆ ಅವಕಾಶ ಸಿಗಲಿಲ್ಲ. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ, ಈಶ್ವರಪ್ಪ ಸಂಪುಟಕ್ಕೆ ಸೇರ್ಪಡೆಗೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಅವರನ್ನು ಸೇರಿಸೋದಕ್ಕೆ ಸಿಎಂ ಕೂಡ ಆಸಕ್ತಿ ತೋರಿದ್ರು. ಕಳೆದ ಬಾರಿ ದೆಹಲಿ ಭೇಟಿಯಲ್ಲಿ ಸಂಪುಟ ವಿಸ್ತರಣೆಯನ್ನು ಪ್ರಸ್ತಾಪಿಸಿದ್ರು ಸಿಎಂ. ಆದರೆ ಈ ಬಾರಿ 2 ದಿನ ದೆಹಲಿಯಲ್ಲಿದ್ದರೂ ಕೂಡ ನಾಯಕರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಸಂಪುಟದ ಬಗ್ಗೆ ಚರ್ಚಿಸೋದಕ್ಕೆ ಬೊಮ್ಮಾಯಿಗೆ ಸಾಧ್ಯ ಆಗಿಲ್ಲ. ಕೇವಲ 2 ಸೇರ್ಪಡೆಗಾಗಿ ಸಂಪುಟ ವಿಸ್ತರಣೆಯಾಗಬೇಕಾ ಎನ್ನುವಂತಹ ಪ್ರಶ್ನೆ ಎದ್ದಿದೆ. ಬಿಎಸ್ವೈ ಜೊತೆ ಚರ್ಚಿಸಿದ ನಂತರ ನೋಡೋಣ ಅಂದಿದ್ರು ನಾಯಕರು. ದೆಹಲಿಯಲ್ಲೇ ಬಿಎಸ್ವೈ ಬೊಮ್ಮಾಯಿ ಇದ್ರೂ ಕೂಡ ಚರ್ಚೆ ನಡೆದಿದೆ. ಕಾರ್ಯಕಾರಿಣಿಯ ಸೈಡ್ಲೈನ್ನಲ್ಲೂ ಕೂಡ ಸಂಪುಟದ ವಿಚಾರ ಬರಲೇ ಇಲ್ಲ. ಪ್ರಮುಖವಾಗಿ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟನೆ ಸ್ಟ್ರಾಟಜಿ ಬಗ್ಗೆ ಅತಿ ಹೆಚ್ಚಿನ ಚರ್ಚೆಯಾಗಿದೆ. ಚುನಾವಣೆ ಬರೋದ್ರೊಳಗೆ 2 ತಿಂಗಳಾದರೂ ಮಂತ್ರಿ ಆಗಬಿಡಬೇಕು ಅನ್ನುವಂತಹ ಆಸೆ ಇಟ್ಕೊಂಡವರಿಗೆ ನಿರಾಸೆನಾ? ಜಾರಕಿಹೊಳಿ, ಈಶ್ವರಪ್ಪ, ಕೆಪಿವೈ ಆಶಯ ಇಟ್ಕೊಂಡಿದ್ರು. ಆದ್ರೆ ಯಾಕೋ ಸಂಪುಟ ಕಸರತ್ತಿಗೆ ಬ್ರೇಕ್ ಬಿದ್ದಂತೆ ಕಂಡು ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.